ಸೊ ನೀವ್ ಯಾರು ನೋಡಿ ಇನ್ಸ್ಪೈರ್ ಆಗಿದ್ರೆ ಹಂಗಂದ್ರೆ? ಅಯ್ಯೋ ನಾನ್ ನೋಡೋನೆಲ್ಲ ಇನ್ಸ್ಪೈರ್ ಆಗಿದೆ. ಎಕ್ಸಾಂಪಲ್ ಉದಾಹರಣೆ ಹೇಳೋದಾದ್ರೆ ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯನ ಆಗಿರ್ಬೋದು. ಅಂದ್ರೆ ವೀಕೆಂಡ್ ಇದ್ರೆ ಸ್ಪಾನ್ಸರ್ ಅವಾಗ ಅವನ್ನೆಲ್ಲ ನೋಡುವೆ ಕೂತ್ಕೊಂಡು. ಇವ್ರದೆಲ್ಲ ಹಿಂಗೆ, ಇವ್ರೆಲ್ಲ ಹಿಂಗ್ ಕಷ್ಟಪಟ್ಟವ್ರೆ ಅಂತ ಅವನ್ನೆಲ್ಲ ನೋಡಿ. ಅಂದ್ರೆ ನೋಡಿದವ್ರೆಲ್ಲ ಈಗ ನಮ್ ತರ ಯಾರು ಮಿಡ್ಲ್ ಕ್ಲಾಸ್ ಇಂದ ಆ ಲೆವೆಲ್ ಇಂದ ಓದಿರ್ತಾರೆ ಅವ್ರೆಲ್ಲ ನಮ್ ಕಾಣಿಸ್ತಾ ಇರ್ತೀವಿ, ನಮ್ಮಲ್ಲಿ ಕಾಣಿಸ್ತಾ ಇರ್ತಾರ ಅವ್ರು, ಇಲ್ಲ ಅವ್ರಲ್ಲಿ ನಾವು ಕಾಣಿಸ್ತಾ ಇರ್ತೀವಿ. ಹಂಗಾಗಿದ್ದದು, ಹಂಗಾಗಿ ಹಿಂಗಾಯ್ತು. ಸೊ ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡಿದ್ದು ಯಾವುದು? ಫಸ್ಟ್ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡಿದ್ದು ಅದನ್ ಬಿಡ್ರಿ, ಇದನ್ ಕೇಳ್ರಿ. ಫಸ್ಟ್ ಬೆಂಗಳೂರಿಗೆ ಹೆಂಗ್ ಬಂದ್ರೆ ಅದೇ ಇನ್ನು ಕಂಟೆಂಟ್ ಸೀದಾ ಬಂದ್ಬಿಟ್ಟು ಹೆಂಗೆ ನೀವು? ಇಲ್ಲ ಯೂಟ್ಯೂಬ್ ತುಂಬಾ ಫೇಮಸ್ ಅಲ್ಲ, ಅಲ್ಲಿಂದನೇ ಅಲ್ವಾ ನಿಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅಥವಾ ನೀವು ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದ? ಫಸ್ಟ್ ಬಂದದ್ದೇ ಇಂಡಸ್ಟ್ರಿಗೆ. ನೀವು ಅದನ್ನೇ ನಾನು ಹೇಳ್ತಾ ಇರೋದು ಕೇಳ್ತೀನಿ ಅಂತ. ಇಂಡಸ್ಟ್ರಿ ಯಾವ್ದ್ರಲ್ಲಿ? 3 ವರ್ಷ ಇಲ್ಲಿ ಕೆಲಸ ಮಾಡಿ ಡೈರೆಕ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಅಲ್ಲಿ ಎಲ್ಲ ಕೆಲಸ ಮಾಡಿ ಅಲ್ದಾಡಿ ಸುತ್ತಾಡಿ ಆಮೇಲೆ ಎಲ್ಲ ಆಗಿ ರೋಸ್ ಹೋಗಿ ಇದಕ್ ಬಂದದ್ದು, ಯಾವ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ಅಂದ್ರೆ ಯಾವ್ದ್ರಲ್ಲಿ ಮಾಡಿದ್ರಿ ಡೈರೆಕ್ಷನ್? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟಿಂಗ್ ಬಂದಾಗ ಮಾಡಿದೆ ಒಂದು 3-4 ಸಿನಿಮಾನ. ಅವೊಂದು ಅಂದ್ರೆ ಈಗ ನಮ್ದು ಹೆಂಗಿರ್ತದ ಗೊತ್ತಾ, ಕೆಲ್ಸ ಸಿಕ್ಬಿಟ್ರು ಸಾಕು ಅಂದ್ರೆ ಲೆವೆಲ್ ಅಲ್ಲಿ ಇರ್ತೀವಿ. ಸ್ಟಾರ್ಟಿಂಗ್ ಬಂದಾಗ ಬೆಂಗಳೂರಿಗೆ ಕೆಲ್ಸ ಸಿಕ್ಬಿಟ್ರು ಸಾಕು ಮಾಡ್ಕೊಂಡ್ ತಗೋ ಅಂತ. ಈಗ ಇಂಥ ಸಿನಿಮಾ ರೈಟ್ ಸಿನಿಮಾ ಇದೇ ಪರ್ಫೆಕ್ಟ್, ಈ ಸಿನಿಮಾ ಪ್ರೊಫೆಷನ್ ಸಿನಿಮಾಗಳು ಅಂತ ನಮ್ಗೆ ಹೆಂಗ್ ಗೊತ್ತಿರ್ತದೆ? ಯಾರು ಕ್ಯಾಮ್ರಾದಾಗ ನಾವು ಶೂಟಿಂಗ್ ಮಾಡ್ತೀವಿ ಸಿನಿಮಾ ಮಾಡ್ತೀವಿ ಅಸ್ಟೆಂಟ್ ಡೈರೆಕ್ಟ್ ಅಂದ್ರೆ ಹೋಗ್ಬಿಡುವ ಕೆಲ್ಸ ಸಿಕ್ತಲ್ಲ ಇನ್ನೇನು ಅಂತ. ಹಂಗೆ ಸ್ಟಾರ್ಟಿಂಗ್ ಬಂದಾಗ ಹಂಗೆ 3-4 ಅಷ್ಟು ಸಿನಿಮಾ ಮಾಡಿದೆ. ನೀವು ಡೈರೆಕ್ಷನ್ ಮಾಡ್ತಿದ್ರಿ ಫಸ್ಟ್ ನೀವು ಯೂಟ್ಯೂಬ್ ಅಲ್ಲೆಲ್ಲ? ಫಸ್ಟ್ ನೀವು ಇಂಡಸ್ಟ್ರಿಗೆ ಬಂದ್ರಿ ಅಂತ. ಬೆಂಗಳೂರಿಗೆ ಬಂದಿದ್ದೆ ಅದು ಆ ವಿಷಯಕ್ಕೆ. ಆಮೇಲೆ ಬೆಂಗಳೂರು ಅಂದ್ರೆ ನಮ್ಗೆ ಅವಾಗ ಹೆಂಗಿತ್ತು ಅಂದ್ರೆ ಇಂಟ್ರೆಸ್ಟ್, ಬೆಂಗಳೂರಿಂದ ಯಾರಾದ್ರು ಬೆಂಗಳೂರಿಂದ ಬಂದವ್ರು ಅಂದ್ರೆ ಅವ್ರಿಗೆ ಸಿಗೋ ಮರ್ಯಾದೆ ಬೇರೆ. ನಾವು ಚಿಕ್ಕ ಊರಲ್ಲಿ ಬೆಂಗಳೂರಲ್ಲಿ ಅವನೆ ಬೆಂಗಳೂರಿಗೆ ಹೋಗ್ಬಿಟ್ಟವನ ಅಂದ್ರೆ ಇವ್ರು ಬರೋತಾನೆ ಏನ್ ಕಮ್ಮಿ ಆಗಿ ಬರ್ತಿದ್ರ. ಒಂದೊಂದ್ 2 ತಿಂಗಳು ಆದ ತಕ್ಷಣ ಜೀನ್ಸ್ ಪ್ಯಾಂಟ್ ಒಳ್ಳೆ ಶರ್ಟ್ ಅವನಿಲ್ಲಿ ಎಲ್ಲಿ ಕೆಲಸ ಮಾಡ್ತಾರ ಗೊತ್ತಿರಲ್ಲ, ಎಲ್ಲೋ ಹೋಟ್ಲ ಮಾಡ್ತಾರೋ ಇದ್ರ ಯಾರ ಫ್ಯಾಕ್ಟ್ರಿ ಮಾಡ್ತಾರೆ ಕಂಪ್ನಿ ಮಾಡ್ತಾರೆ ಗೊತ್ತಿಲ್ಲ. ಬರುವಾಗ ಮಾತ್ರ ಒಳ್ಳೆ ಹೆಂಗ್ ಬರುವ ಅಂದ್ರೆ ಯಾವ ಐಟಿ ಬಿಟಿ ಸ್ಮಾರ್ಟ್ ಆಗಿ ಗೌರ್ಮೆಂಟ್ ಕೆಲಸ ಹಂಗ್ ಬರುವ. ಆಮೇಲೆ ಅವ್ರ ಊರಲ್ಲಿ ಮರ್ಯಾದೆ ಹಂಗಿರ್ತಿತ್ತು, ಏನಪ್ಪ ಮಗ ಯಾವಾಗ ಬಂದೆ ಚೆನ್ನಾಗಿದ್ಯಾ ಮಾತಾಡ್ಸೋ ಸ್ಟೈಲ್. ಯಾರಾದ್ರು ರೋಡಲ್ಲಿ ಹೋಯ್ತಾ ಇದ್ರೆ ಅವ್ರು ಮಾತಾಡ್ಸೋನಲ್ಲ ಯಾವಾಗ ಬಂದೆ ಚೆನ್ನಾಗಿದ್ಯಾ ಏನ್ ಕೆಲಸ ಮಾಡ್ತಾ ಇದೀಯ ಓ ಇಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ನಮ್ ಹುಡುಗ ಚೆನ್ನಾಗಿರಪ್ಪ ಅಂತ ಊರಲ್ಲೆಲ್ಲ ಮಾತಾಡ್ಸಲ್ಲ. ಅವ್ನು ಹೋಗ್ತಾರ ರೆಸ್ಪೆಕ್ಟ್ ಅಲ್ಲ ಊರಲ್ಲಿ ಹಿಂಗೆಲ್ಲ ಇದು. ಊರ್ಗೆ ಹೋಗಿದ್ ಬೆಂಗಳೂರಿಗೆ ಹೋಗಿದ್ ಬಂದ್ಬಿಟ್ಟು ರೆಸ್ಪೆಕ್ಟ್ ಸಿಗ್ತದಲ್ಲ ಚಿಕ್ಕ ವಯಸ್ಸಲ್ಲ ಅವನ್ಗೆ. ನಾವು ಬೇಗ ದೊಡ್ಡವರಾಗಿ ನಾವು ಬೆಂಗಳೂರಿಗೆ ಹೋಗುವ ನಮಗೂ ಈ ತರ ರೆಸ್ಪೆಕ್ಟ್ ಸಿಗ್ತದೆ ಅಂತ ನಮ್ದು. ಅವನು ಅದಾದ್ಮೇಲೆ ಅವ್ನೇನಾರ ಊರ್ಗೆ ಹಬ್ಬಕ್ಕೆ ಗಿಬ್ಬಕ್ಕೆ ಬರೋರಲ್ಲ ಒಂದ್ 3-4 ತಿಂಗಳ ದಿನ ಅಲ್ಲೇ ಉಳ್ಕೊಬಿಡ್ಲಿ, ಹಬ್ಬಕ್ಕೆ ಬರೋರು ಒಂದ್ ವಾರ ಉಳ್ಕೊಬಿಡ್ಲಿ ಅಲ್ಲೇ ಉಳ್ಕೊಬಿಡಾದ್ಮೇಲೆ ಇದ್ಯಾಕ್ ನಮ್ಮ ಮಗ ಹೋಗುದಿಲ್ಲ ಬೆಂಗಳೂರಿಗೆ ಇಲ್ಲೇ ಉಳ್ಕೊಂಡಿದ್ಯಲ್ಲ. ಆಮೇಲೆ ಉಲ್ಟಾ ಏನ್ ಮಾಡ್ಬಿಟ್ಟು ಬಂದಿದ್ದಾರೆ ಅಯ್ಯೋ ಬೆಂಗಳೂರಿನ ಇಲ್ಲೇ ಉಳ್ಕೊಬಿಟ್ಟದೆ ಅಲ್ಲದ ಏನೇನು ಕಥೆ ಆಗಿದೆ ಯಾರೋ ಒಡದ್ ಕಳಿಸ್ಬಿಟ್ಟಿದಾರ ಏನೋ ಎಲ್ಲೇ ಉಳ್ಕೊಬಿಟ್ಟವನೆ ಅಂತ. ಹಂಗೆ ಸ್ಟಾರ್ಟಿಂಗ್ ಬೆಂಗಳೂರು ಅಂದ್ರೆ ಅದೊಂದು ಬೆಂಗಳೂರಿಂದ ಬಂದವ್ರೆಲ್ಲ ಹಿಂಗೆ. ಆಮೇಲೆ ಬೀಳ್ಗಾಗ್ಬಿಟ್ಟು ಬಂದ್ಬಿಡ್ರು ಬೆಳ್ಳಿಗೆ ವೈಟ್ಗೆ ನಿಂತಾರ ಬೆಂಗಳೂರಿಂದ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.